ಮಾಧ್ಯಮದ ಮುಂದೆ ಮೊದಲ ಬಾರಿಗೆ ಮಾತನಾಡಿದ ಅಪ್ಪು ಮಗಳು ಧೃತಿ ಹೇಳಿದೆ ಬೇರೆ ನೋಡಿ ವೀಕ್ಷಕರ. ಸಾವಿನ ಅಸಲಿ ಸತ್ಯವನ್ನ ಮಗಳು ಧೃತಿ ಅವರು ಹೇಳಿದ್ದೇನು, ಇದರ ಬಗ್ಗೆ ಸಂಪೂರ್ಣ ವಿಡಿಯೋನ ತಿಳಿಸಿಕೊಡ್ತೀವಿ ಬನ್ನಿ. ಇದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನ ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಇಡೀ ಕರ್ನಾಟಕದಲ್ಲಿ ಹಾಗೂ ಕನ್ನಡ ಮನೆ ಮನೆಗಳಲ್ಲಿಯೂ ಕೂಡ ನಗುತ್ತಿರುವ ರಾಜ್ಕುಮಾರ ಎಂದ್ರೆ ಅದು ನಮ್ಮ ನಟ ಪುನೀತ್ ರಾಜ್ಕುಮಾರ್ ಅವರು. ನಿಷ್ಕಲ್ಮಶ ಹಾಗೂ ನಗು ಮತ್ತು ವ್ಯಕ್ತಿತ್ವ ಇನ್ನು ಮುಂದೆ ಕೇವಲ ನೆನಪು ಮಾತ್ರ ಎಂಬ ಸತ್ಯವನ್ನ ಯಾರಿಂದಲೂ ಕೂಡ ಅರಗಿಸಿಕೊಳ್ಳಲು ಹಾಗೂ ಸತ್ಯವನ್ನ ಅರಿಯಲು ಸಾಧ್ಯವಾಗುತ್ತಿಲ್ಲ. ಹೌದು, ಪುನೀತ್ ಅವರು ಗಳಿಸಿದ ಕೀರ್ತಿ ಜನಪ್ರಿಯತೆ ಕೇವಲ ಕರ್ನಾಟಕವು ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ತಲುಪಿತ್ತು ಎಂದ್ರೆ ನೀವು ನಂಬಲೇಬೇಕು. ಅಲ್ಲದೆ ಕನ್ನಡ ಚಿತ್ರರಂಗವನ್ನ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು ಎಂದು ಉದ್ದೇಶ ಸದಾ ಅವರ ಮನದಲ್ಲಿದ್ದು, ಆದರೆ ವಿಧಿಯ ಆಟ ಬಲ್ಲವರು ಯಾರು? ಹಿರಿಯರ ಮಾತಿನಂತೆ ಸಾವಿರಾರು ಕನಸುಗಳನ್ನ ಕಂಡಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೇವಲ 46 ವರ್ಷಕ್ಕೆ ಕರೆಸಿಕೊಂಡಿದ್ದು ಚಿತ್ರರಂಗವನ್ನ ಅನಾಥರನ್ನಾಗಿಸಿದೆ. ಬದುಕಿದ್ದಷ್ಟು ದಿನ ಇತರರಿಗೆ ಸಹಾಯ ಮಾಡುತ್ತಲೇ ಇದ್ದಂತಹ ನಮ್ಮ ಅಪ್ಪು ನೂರಾರು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಹಾಗೂ ಗೋಶಾಲೆ ಅಲ್ಲದೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಮತ್ತು ಊಟ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ನೋಡಿಕೊಳ್ಳುವಂತಹ ಮಹಾನ್ ವ್ಯಕ್ತಿ ಎಂದರೆ ನಮ್ಮೊಂದಿಗಿಲ್ಲ ಎಂಬ ಸತ್ಯವನ್ನ ಕೂಡ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ. ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇನ್ನು ಕೇವಲ ನೆನಪು ಮಾತ್ರ ಎಂಬುದು ಅನಿವಾರ್ಯವಾಗಿ ಒಪ್ಪಿಕೊಳ್ಳಲೇಬೇಕು. ಅಕ್ಟೋಬರ್ 29ರಂದು ಪುನೀತ್ ರಾಜ್ಕುಮಾರ್ ಅವರು ಕೊನೆಯುಸಿರೆಳೆದಿದ್ದು ಅಪ್ಪು ಅವರನ್ನ ತೆರೆಯ ಮೇಲೆ ಕೊನೆಯದಾಗಿ ಯುವರತ್ನ ಸಿನಿಮಾದಲ್ಲಿ ಕಣ್ತುಂಬಿಕೊಂಡೆವು. ಈ ಚಿತ್ರವನ್ನ ಪುನೀತ್ ರಾಜ್ಕುಮಾರ್ ಖ್ಯಾತಿಯ ಸಂತೋಷ್ ಆನಂದರಾವ್ ಅವರು ನಿರ್ದೇಶನ ಮಾಡಿದ್ದು ಈ ಸಿನಿಮಾದಲ್ಲಿ ಬಹುದೊಡ್ಡ ಯಶಸ್ಸು ಕಂಡಿತು. ಅಪ್ಪು ಅವರ ಅಗಲಿಕೆಯ ಸುದ್ದಿಯನ್ನ ಕೇಳಿ ಇಡೀ ದೇಶವೇ ಕಂಬನಿ ಮಿಡಿದಿದ್ದು ಅಂದು ತೆಲುಗು ತಮಿಳು ದೊಡ್ಡ ನಟಾನಟರು ಬೆಂಗಳೂರಿಗೆ ಬಂದು ಅಪ್ಪುವಿನ ಕೊನೆಯ ದರ್ಶನವನ್ನ ಮಾಡಿದ್ದು ಅಪ್ಪು ಅವರ ಆಲುತುಪ್ಪ ಪೂಜೆಯನ್ನ ಕುಟುಂಬದವರು ಮಾಡಿ ಮುಗಿಸಿದ್ದಾರೆ. ಈ ಬಾರಿ ಕನ್ನಡಿಗರಿಗೆ ನಂದಾದೀಪವಿಲ್ಲದ ದೀಪಾವಳಿಯಾಗಿದ್ದು ಈ ನಡುವೆ ಅಪ್ಪನ ಸುದ್ದಿ ತಿಳಿದ ಧೃತಿ ಅವರ ಪುಟ್ಟ ಎದೆಗೆ ಭರಿಸಲಾಗದಂತಹ ನೋವುಂಟು ಮಾಡಿದ್ದು ಅಪ್ಪನ ಕೊನೆಯ ಬಾರಿ ನೋಡಿದ ವಿದೇಶಕ್ಕೆ ಬಂದ ಮಗಳು ಧೃತಿ ಕಂಠೀರವ ಸ್ಟೇಡಿಯಂಗೆ ಓಡೋಡಿ ಬಂದರು. ಅಚ್ಚರಿಯ ವಿಚಾರವೇನೆಂದರೆ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ನೇರವಾಗಿ ಅಪ್ಪನನ್ನು ನೋಡಲು ಬರಬೇಕಾದ ಮಗಳು ಧೃತಿ ಆದರೆ ಮನೆಗೆ ಮೊದಲು ಹೋಗಿದ್ದು ಈ ಕುರಿತು ಯಾಕೆ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಈಗಲೂ ಕೂಡ ಇದೆ. ಇನ್ನು ಅಪ್ಪನ ಅಗಲಿಕೆ ಸುದ್ದಿ ಕೇಳಿದ ತಕ್ಷಣ ಧೃತಿ ಮನಸ್ಸಿನಲ್ಲಿ ಬಹಳ ಗಾಢವಾದ ದುಃಖ ಆವರಿಸಿದ್ದು ಬರೋಬ್ಬರಿ 24 ಗಂಟೆ ವಿದೇಶದಿಂದ ಒಬ್ಬರೇ ಪ್ರಯಾಣ ಮಾಡಿ ಅಪ್ಪನನ್ನ ಕೊನೆಯ ಬಾರಿ ಕಣ್ತುಂಬಿಕೊಳ್ಳಲು ಬೆಂಗಳೂರಿಗೆ ಬಂದರು ಧೃತಿ. ಇನ್ನು ಈ ಸಮಯದಲ್ಲಿ ಸ್ವತಃ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಕುಟುಂಬಸ್ಥರಿಗೆ ಮಗಳನ್ನ ನೇರವಾಗಿ ಮನೆಗೆ ಕರೆದುಕೊಂಡು ಹೋಗಿ ಕೊಂಚ ಸಮಾಧಾನ ಮಾಡಿ ನಂತರ ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದುವಂತಹ ಸೂಚನೆಯನ್ನ ನೋಡಿದ್ದು ಈ ಕಾರಣದಿಂದಾಗಿ ತೃತಿ ಅವರನ್ನ ಮನೆಗೆ ಕರೆದುಕೊಂಡು ಹೋಗಲಾಯಿತು. ಇನ್ನು ಅಪ್ಪನ ಅಗಲಿಕೆಯಿಂದ ಇಷ್ಟೊಂದು ನೋವು ಅನುಭವಿಸಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅಪ್ಪನ ಸಾವಿನ ವಿಷಯವನ್ನ ಇದೀಗ ಮಗಳು ಧೃತಿ ಬಿಚ್ಚಿಟ್ಟಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.